ನಟ ದರ್ಶನ್ಗೆ ಕೊಲೆ ಕೇಸ್ನಲ್ಲಿ ಲಾಕ್ ಆಗೋ ಭಯ ಶುರುವಾಗುತ್ತಾ ಅಂತ. ಯಾಕಂದ್ರೆ ಶನಿವಾರ ಕೊಲೆ ಆಗುತ್ತೆ, ಭಾನುವಾರ ಮಧ್ಯಾಹ್ನದ ಸಂದರ್ಭದಲ್ಲಿ ದರ್ಶನ್ಗೆ ಢವಢವ ಶುರುವಾಗುತ್ತೆ. ಶನಿವಾರ ಕೊಲೆ ಆಗ್ತಾ ಇದ್ದ ಹಾಗೆ ಭಾನುವಾರ ಮಧ್ಯಾಹ್ನದೊತ್ತಿಗಾಗಲೇ ಅವ್ರಿಗೆ ಢವಢವ ಶುರುವಾಗಿತ್ತಂತೆ. ಪ್ಲಾನ್ ಫ್ಲಾಪ್ ಆಗುತ್ತೆ ಅನ್ನೋ ಭಯದಲ್ಲಿ ಆಪ್ತರಿಗೆ ಕರೆ ಮಾಡಿದ್ರಂತೆ ದರ್ಶನ್. ಭಾನುವಾರ ಮಧ್ಯಾಹ್ನ ಕೊಲೆ ವಿಚಾರವನ್ನ ತಮ್ಮ ಆಪ್ತರಿಗೆ ತಿಳಿಸಿದ್ರು ನಟ ದರ್ಶನ್ ಅನ್ನೋದು. ಇಲ್ಲಿ ಮೂವರು ಪ್ರಭಾವಿ ಆಪ್ತ ರಾಜಕಾರಣಿಗಳಿಗೂ ಕರೆ ಮಾಡಿ ದಚ್ಚು ಮಾಹಿತಿಯನ್ನ ನೀಡಿದ್ರು ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಭಾವಿ ರಾಜಕಾರಣಿಗಳ ಮೂಲಕ ಪ್ಲಾನ್ ನಡೆದಿತ್ತ, ಯತ್ನ ಆಗಿತ್ತ? ಹಾಗಾದ್ರೆ ಶನಿವಾರ ಕೊಲೆ ಆಗತ್ತೆ, ಕೊಲೆ ಮಾಡಲೇಬೇಕು ಅಂತ ಕರೆಸಿದ್ರ ಅಥವಾ ಹೆದರಿಸಿ ವಾರ್ನ್ ಮಾಡಿ ಕಳಿಸ್ಬೇಕು ಅಂತ ಕರೆಸಿದ್ರ ಗೊತ್ತಿಲ್ಲ. ಬಟ್ ಆತ ಕೊಲೆ ಆಗಿ ಹೋಗ್ತಾನೆ ಇವ್ರ ಕೈಯಿಂದ. ಕೊಲೆ ಆದ್ಮೇಲೆ ಅವರಿಗೆ ಢವಡವ ಶುರುವಾಗತ್ತೆ. ಶನಿವಾರ ಕೊಲೆ, ಭಾನುವಾರ ಮಧ್ಯಾಹ್ನದ ಹೊತ್ತಿಗೆ ದರ್ಶನ್ಗೆ ಢವಡವ, ಪ್ಲಾನ್ ಫ್ಲಾಪ್ ಆಗುತ್ತೆ ಅನ್ನೋ ಭಯದಲ್ಲೇ ಆಪ್ತರಿಗೆ ಕರೆ ಮಾಡಿದ್ರಂತೆ ನಟ ದರ್ಶನ್. ಭಾನುವಾರ ಮಧ್ಯಾಹ್ನ ಕೊಲೆ ವಿಚಾರವನ್ನ ಆ ಮೂವರು ಪ್ರಭಾವಿಗಳಿಗೆ ತಿಳಿಸ್ತಾರೆ ಕರೆಯ ಮೂಲಕ. ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಭಾವಿ ರಾಜಕಾರಣಿಗಳ ಮೂಲಕ ಸಂಚು ನಡೆದಿತ್ತ? ಹಾಗಿದ್ರೆ ಕೋಟಿ ಕೋಟಿ ಆಮಿಷ ಒಡ್ಡಿ ಕೇಸ್ ಮುಚ್ಚಿ ಹಾಕೋದಕ್ಕೆ ನಡೆದಿತ್ತ ಪ್ಲಾನ್? ಪೊಲೀಸ್ ಅಧಿಕಾರಿಗಳ ಕಾಲ್ ಹಿಡಿಯೋದಕ್ಕೆ ಹೋಗಿದ್ರ ನಟ ದರ್ಶನ್? ಪೊಲೀಸ್ ಅಧಿಕಾರಿಗಳಿಗೆ 5 ಕೋಟಿ ಆಫರ್ ನೀಡಿದ್ರ ನಟ ದರ್ಶನ್ ಅನ್ನೋ ಪ್ರಶ್ನೆ. ಕೊನೆಗೂ ವರ್ಕೌಟ್ ಆಗ್ಲಿಲ್ಲ ದರ್ಶನ್ ಆಪ್ತರು ಮತ್ತು ಪ್ರಭಾವಿಗಳ ಪ್ಲಾನ್ ಅಂತ ಹೇಳ್ಬೋದು. ಈ ಬಗ್ಗೆ ವಿಸ್ತಾರ ನ್ಯೂಸ್ಗೆ ಆಪ್ತ ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವ ಮಾಹಿತಿ ಇದು. ಕೋಟಿ ಕೋಟಿ ಆಮಿಷವನ್ನ ಒಡ್ಡದ್ರಂತೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ, ಅಧಿಕಾರಿಗಳ ಕಾಲ್ ಹಿಡಿಯೋದಕ್ಕೂ ಹೋಗಿದ್ರು ನಟ ದರ್ಶನ್ ಅನ್ನೋ ಮಾಹಿತಿ ವಿಸ್ತಾರ ನ್ಯೂಸ್ಗೆ ಆಪ್ತ ಮೂಲಗಳಿಂದ ಲಭ್ಯವಾಗಿದೆ. ಕೊನೆಗೂ ವರ್ಕೌಟ್ ಆಗ್ಲಿಲ್ಲ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೊತೆಗೆ ಪ್ರಭಾವಿಗಳ ಪ್ಲಾನ್ ಅಂತ ಹೇಳ್ಬೋದು. ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಅಶೋಕ್ ದಾವಣಗೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಮಾಡಿದ್ದೆಲ್ಲವನ್ನು ಆದ್ಮೇಲೆ ಅವ್ರಿಗೊಂದ್ ರೀತಿ ಆತಂಕ ಕಾಡೋದಕ್ಕೆ ಶುರುವಾಯಿತು ಅಂತ ಕಾಣಿಸುತ್ತೆ. ಪೊಲೀಸರಿಗೆ ಗೊತ್ತಾಗದೇ ಇರೋಕ್ಕಿಂತ ಮುಂಚೆನೆ ಇದನ್ನು ಮುಚ್ಚಾಕ್ಬೇಕು ಅನ್ನೋ ಹುನ್ನಾರ ನಡೆದಿತ್ತ. ಹಾಗಿದ್ರೆ ಏನಾಯ್ತು ಆಕ್ಚುಯಲ್ ಘಟನೆ ಬಗ್ಗೆ ವಿವರಿಸೋದಾದ್ರೆ? ಪ್ರತಿಭಾ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪದಡಿ ಈಗಾಗಲೇ ನಟ ದರ್ಶನ್ ಅವರು ಪವಿತ್ರಗೌಡ ಮತ್ತು ಇತರ ಸಹಚರರ ಜೊತೆ ಈಗಾಗಲೇ ಬಂಧಿತರಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈ ಕೊಲೆ ಪ್ರಕರಣದಲ್ಲಿ ನಿಜಕ್ಕೂ ದರ್ಶನ್ ನೇರವಾಗಿ ಪಾಲ್ಗೊಂಡಿದ್ದಾರಾ ಅಥವಾ ಅವರಿಗೆ ಅಂದರೆ ಪರೋಕ್ಷವಾಗಿ ಏನಾದರೂ ಅವ್ರ ಮೇಲೆ ಹಲ್ಲೆ ಮಾಡುವಂಥ ವಿಚಾರದಲ್ಲಿ ಭಾಗಿಯಾಗಿದ್ದಾರಾ ಏನು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯ ನಂತರ ಸಂಪೂರ್ಣವಾದಂತಹ ಮಾಹಿತಿ ಬರಬೇಕಾಗತ್ತೆ. ಆದರೆ ಇಲ್ಲಿ ಪ್ರಮುಖವಾಗಿ ಇರತಕ್ಕಂಥದ್ದು, ಶನಿವಾರ ಸಂಜೆ ರೇಣುಕಾಸ್ವಾಮಿ ಕೊಲೆಯಾದಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಅವರ ಸಹಚರರು ಏನು ಆತನ ಮೇಲೆ ಹಲ್ಲೆ ಮಾಡಿದ್ರು, ಅವರು ಕರೆ ಮಾಡಿ ರೇಣುಕಾಸ್ವಾಮಿ ಸಾವನ್ನಪ್ಪಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸ್ವತಃ ದರ್ಶನ್ ಅವರು ಅಂದರೆ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂತಹ ಕೆಲಸವನ್ನು ಮಾಡಿದ್ರು ಅಂತಕ್ಕಂತಹ ಮಾಹಿತಿ. ತದನಂತರ ಸಹಜವಾಗಿಯೇ ಭಾನುವಾರ ಬೆಳಿಗ್ಗೆ ಅವರು ಜಿಮ್ನಲ್ಲಿ ಹೋಗಿ ವರ್ಕೌಟ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಸಿಗುತ್ತೆ. ಆದರೆ ಮಧ್ಯಾಹ್ನದ ವೇಳೆಗೆ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ತಾವು ಕೂಡ ಈ ಪ್ರಕರಣದಲ್ಲಿ ಸಿಲುಕ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ತಾವು ಲಾಕ್ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಡೌಟ್ ಶುರುವಾದಂತಹ ಸಂದರ್ಭದಲ್ಲಿ ಅವರು ಇದರಿಂದ ಬಚಾವ್ ಆಗಲಿಕ್ಕೆ ಅಥವಾ ಈ ಪ್ರಕರಣದಿಂದ ಹೊರಬರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿ ನಮಗೆ ಒಂದು ಆಪ್ತ ಮೂಲಗಳಿಂದ ಸಿಕ್ಕಿರ್ತಕ್ಕಂತಹ ಮಾಹಿತಿ. ತಕ್ಷಣವೇ ಅಂದರೆ ಭಾನುವಾರ ಮಧ್ಯಾಹ್ನದವರೆಗೂ ಈ ಕೊಲೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರ ಹೊರತಾಗಿ ಪವಿತ್ರ ಮತ್ತು ದರ್ಶನ್ ಅವರ ಹೊರತಾಗಿ ಯಾರಿಗೂ ಕೂಡ ಈ ಕೊಲೆ ಆಗಿರುವಂತಹ ವಿಚಾರ ಗೊತ್ತಿರೋದಿಲ್ಲ. ಮಧ್ಯಾಹ್ನದ ವೇಳೆಗೆ ತಮ್ಮ ಆಪ್ತರಿಬ್ಬರಿಗೆ ದರ್ಶನ್ ಅವರು ಕರೆ ಮಾಡ್ತಾರೆ. ಅದಾದ ನಂತರ ಪ್ರಭಾವಿ ರಾಜಕಾರಣಿಗಳಿಗೆ ಅಂದರೆ ತಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತಹ ಮತ್ತು ತಮ್ಮ ಜೊತೆ ಆಪ್ತ ಒಡನಾಟ ಹೊಂದಿರುವಂತಹ ಮೂವರು ರಾಜಕಾರಣಿಗಳಿಗೆ ಕರೆ ಮಾಡ್ತಾರೆ. ಅಲ್ಲಿಂದ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವ ಅಥವಾ ಇದರಿಂದ ಸಲೀಸಾಗಿ ಹೊರಬರುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನ ಆಗುತ್ತೆ ಅಂತಕ್ಕಂಥದ್ದು. ಸುಮಾರು 10-12 ಕೋಟಿಯವರೆಗೂ ಬಾರ್ಗೇನಿಂಗ್ ಅಂದರೆ ಅಮೌಂಟನ್ನು ನೀಡಿ ಪ್ರಕರಣದಿಂದ ಹೊರಬರುವಂತಹ ಪ್ರಯತ್ನಗಳು ಕೂಡ ಆಗಿತ್ತು ಅಂತಕ್ಕಂಥದ್ದು. ಇನ್ನು ನಿನ್ನೆ ಈ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ದರ್ಶನ್ ಅವರನ್ನ ಮೈಸೂರಿನಲ್ಲಿ ಬಂಧಿಸ್ತಾರೆ, ಆ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರು ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ರು. ಈ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ಬಹುಶಃ ಅವರು ನಿರೀಕ್ಷೆ ಮಾಡಿರಲಿಲ್ಲ. ಆ ಸಂದರ್ಭದಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳ ಕಾಲನ್ನು ಹಿಡಿದು ದಯವಿಟ್ಟು ಈ ಪ್ರಕರಣದಿಂದ ನನಗೆ ಒಂದು ಹೊರಗೋ ಅಂದರೆ ಪ್ರಕರಣದಿಂದ ಹೊರಬರಲಿಕ್ಕೆ ಒಂದು ಅವಕಾಶ ಕೊಡಿ, ಎಲ್ಲೋ ತಪ್ಪಾಗಿದೆ ಅನ್ನುವಂತಹ ರೀತಿಯಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು ಅಂತಕ್ಕಂಥದ್ದು ಮತ್ತು ಸುಮಾರು 5 ಕೋಟಿಯ ಆಫರನ್ನು ಇಟ್ಟಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೀಗ ಸಿಗ್ತಾ ಇರತಕ್ಕಂಥದ್ದು. ಎಲ್ಲೋ ಒಂದು ಕಡೆ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ತಾವು ಕೂಡ ಲಾಕ್ ಆಗ್ತೀನಿ ಅನ್ನುವಂತಹ ಒಂದು ಆತಂಕ ಮೂಡಿದಂತಹ ಸಂದರ್ಭದಲ್ಲಿ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ, ಅದ್ಯಾವುದೂ ಕೂಡ ಸಫಲ ಆಗೋದಿಲ್ಲ, ಅದೆಲ್ಲವೂ ಕೈಕೊಡುತ್ತೆ. ನಿನ್ನೆ ದರ್ಶನ್ ಅವರು ಬಂಧಿತರಾಗ್ತಾರೆ. ಪ್ರತಿಭಾ, ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗಾಗಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.